ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕುರು, ಆಪ್ಸಿಸ್ ಅಂತ ಹೇಳ್ತೀವಿ. ಕುರು ಆಗ್ತಾವೆ ನೋಡ್ರಿ, ಎಲ್ಲಾಗ್ತಾವೆ ಸಾಮಾನ್ಯವಾಗಿ, ಅಥವಾ ತೊಡೆಗಳ ಮೇಲೆ ಆಗ್ತವೆ, ಕೆಲವರಿಗೆ ಬೆನ್ನ ಮೇಲೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಸಾಮಾನ್ಯವಾಗಿ ಇವು ಫ್ಯಾಟ್ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಆಗ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇದು ಕೂಡ ಇನ್ಫೆಕ್ಷನ್ ಇಂದನೇ. ರಕ್ತದಲ್ಲಿ ಇನ್ಫೆಕ್ಷನ್ ಇದ್ದರೆ ಈ ಥರ ಆಗ್ತದೆ, ಅಥವಾ ಪಿತ್ತ ಪ್ರಕೋಪ ಆಗಿದ್ದರೆ ಆಗ್ತದೆ, ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗಿದ್ದರೆ ಆಗ್ತದೆ. ಹೆಂಗೆ ಕಾರಣ ಗೊತ್ತಾಯಿತು? ಲಕ್ಷಣ ಏನು? ಗುಳ್ಳೆ ಆಗ್ತದೆ, ಚಿಕ್ಕ ಗುಳ್ಳೆ, ಅದು ದೊಡ್ಡದಾಗಿ ಆಗಿ ಇಷ್ಟು ದಪ್ಪ ಆಗ್ತದೆ, ಅದು ದಪ್ಪ ಆಗಿ ಗಂಟಾಗ್ತದೆ, ವಿಪರೀತ ನೋವು. ಬಲ್ಲವನೇ ಬಲ್ಲ ಕುರದ ನೋವು ಅಂತ ಗಾದೆನೇ ಇದೆ. ಆ ಕುರದ ನೋವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಸಾಧ್ಯವಾದಂಥ ನೋವು ಇರ್ತದೆ. ಒಂದು ಕಡೆ ಓಪನ್ ಆಗ್ತದೆ, ಕ್ಯೂ ಬರ್ತದೆ, ಸೋರ್ತದೆ, ವಿಪರೀತ ಜ್ವರ ಬರ್ಬೋದು ನಮಗೆ, ಈ ಥರದ ಲಕ್ಷಣಗಳಿರ್ತದೆ. ಇದಕ್ಕೆ ಮನೆಮದ್ದು ಇದೆಯಾ? ಖಂಡಿತವಾಗೂ ಇದಕ್ಕೆ ಮನೆಮದ್ದು ಇದೆ. ರಕ್ತ ಶುದ್ಧಿ ಆಗುವಂತಹ ಕೆಲವು ಆಹಾರಗಳನ್ನು ನಾವು ಉಪಯೋಗ ಮಾಡಬೇಕು. ರಕ್ತ ಕೆಡಲಿಕ್ಕೆ ಕಾರಣ ಏನು? ಸೆಲ್ದಿ ಪದಾರ್ಥಗಳನ್ನು ಯಾರು ಹೆಚ್ಚಿಗೆ ಉಪಯೋಗ ಮಾಡ್ತಾರೋ ಅಂಥವರಿಗೆ ರಕ್ತದಲ್ಲಿ ಈ ಕುರು ಆಗುವಂತಹ ಅಂಶಗಳು ಜಾಸ್ತಿ ಇರ್ತದೆ. ಯಾವ್ಯಾವ ಆ ಸೆಲ್ದಿ ಪದಾರ್ಥಗಳು? ಅಪಥ್ಯ ಅಂತ ಹೇಳ್ತೀವಿ ಇದಕ್ಕೆ. ಈ ಥರದ ಆಹಾರಗಳು ವರ್ಜ್ಯ ಕುರ ಆಗುವಂತಹ ವ್ಯಕ್ತಿಗಳಿಗೆ. ಯಾವ್ಯಾವು? ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಗಿಣ್ಣು, ಕಾಫಿ, ಟೀ, ಈ ಥರದ ಪದಾರ್ಥಗಳನ್ನ ತಕ್ಷಣ ನಿಲ್ಲಿಸ್ಬೇಕು, ತಗೋಬಾರ್ದು. ಜೊತೆಗೆ ಯಾವುದನ್ನು ಜಾಸ್ತಿ ತಗೋಬೇಕು? ಬೆಳ್ಳುಳ್ಳಿಯನ್ನು ಮತ್ತು ಹಿಂಗನ್ನು ಮತ್ತು ಅರಿಶಿಣವನ್ನು ಯಥೇಚ್ಛವಾಗಿ ಉಪಯೋಗ ಮಾಡಬೇಕು. ಇವು ರಕ್ತ ಶೋಧಕವಾಗಿ ಕೆಲಸ ಮಾಡ್ತವೆ, ರಕ್ತವನ್ನು ಪ್ಯೂರಿಫೈ ಮಾಡ್ತವೆ. ಆಹಾರದಲ್ಲಾದರೂ ಬಳಸಿ, ಔಷಧಿ ರೂಪದಲ್ಲಾದರೂ ಬೆಳಗ್ಗೆ ಸಾಯಂಕಾಲ ಒಂದು 4-5 ಬೆಳ್ಳುಳ್ಳಿ ಎಸಳುಗಳನ್ನು ಉಪಯೋಗ ಮಾಡೋದು, ಈ ಥರದ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆವಾಗ ಕುರು ಆಗುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಬರ್ತದೆ. ಆಗಿದ್ದಂಥವು ಮಾಗಿ ಪಕ್ವವಾಗಿ ಸೋರಿ ಹೊರಗಡೆ ಹೋಗ್ತವೆ. ಬಾಹ್ಯವಾಗಿ ಕುರು ಆಗಿದ್ದಾಗ ಏನಾರು ಮಾಡಕ್ಕೆ ಬರ್ತದ, ಲೇಪವನ್ನು ಮಾಡಲಿಕ್ಕೆ ಬರ್ತದ ಅಂತಂದರೆ ಖಂಡಿತವಾಗೂ ಲೇಪ ಮಾಡ್ಬೋದು. ತಾಂಬೂಲ, ವಿಳ್ಯದೆಲೆಯನ್ನು ತಂದುಬಿಟ್ಟು ಅದನ್ನು ಪೇಸ್ಟನ್ನು ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುರು ಆಗಿರುವಂತಹ ಜಾಗದಲ್ಲಿ ಅಚ್ಚಿದ್ದಾದಲ್ಲಿ ಅದು ಬೇಗ ಪಕ್ವವಾಗ್ತದೆ, ಬೇಗ ಮಾಗುತ್ತದೆ, ಮಾಗಿ ಓಪನ್ ಆಗಿ ಕೀವು ಸೋರ್ತದೆ, ಸೋರಿದ ಮೇಲೆ ಹೊಸ ಚರ್ಮ ಬೆಳೀತದೆ. ಇದನ್ನು ಮಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ಇವೆರಡವನ್ನೂ ಮಾಡಿದರೂ ಕೂಡ ನಿಮಗೆ ಅನುಕೂಲ ಆಗ್ತಾ ಇಲ್ವಾ, ಹತ್ರದ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ, ಅವರು ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕೊಡುತ್ತೆ. ಆಗಿರೋಂಥದ್ದನ್ನು ಮಾಯಿಸ್ತಾರೆ, ಮತ್ತೆ ಆಗದ ಹಾಗೆ ಔಷಧಿಗಳಿದೆ, ಅವುಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.